ಆಮೇಲೆ ಬಂದಂತಹ ಶತಾಯುಷಗಳೆಂದರೆ ಭುವನೇಂದ್ರ ತೀರ್ಥರು. ಭುವನೇಂದ್ರ ತೀರ್ಥರು 112 ವರ್ಷ ತನಕ ಬದುಕಿದ್ದಾರೆ ಅಂತ ಪ್ರತೀತಿ ಇದೆ. ಅವರ ಮಹಾ ತಪಸ್ವಿಗಳು ಹೌದು, ಅದೇ ರೀತಿ ದೊಡ್ಡ ವಿದ್ವಾಂಸರು ಆಗಿದ್ದರು. 12 ಸಲ ಸುಧಾಮಂಗಳವನ್ನು ಮಾಡಿದರು ಅಂತ ಹೇಳಿ ಪ್ರಸಿದ್ಧಿ ಇದೆ. ಅವರ ಶಿಷ್ಯರು ರಾಜೇಂದ್ರ ತೀರ್ಥರು, ಅವರು ಮಹಾವಿದ್ವಾಂಸರು ಕೂಡ ಆಗಿದ್ದರು. ಮೈಸೂರು ಮಹಾರಾಜರು ಅವರನ್ನು ಕರೆಸಿಕೊಂಡು ಅಲ್ಲಿ ಉಂಬಳಿಯಾಗಿ ತೀರ್ಥಹಳ್ಳಿಯ ಇಡೀ ಒಂದು ದೊಡ್ಡ ಸಂಸ್ಥಾನವನ್ನೇ ನಮ್ಮ ಮಠಕ್ಕೆ ಕೊಟ್ಟಿದ್ದಾರೆ. ಅದರ ಒಂದು ಉಲ್ಲೇಖವು ಕೂಡ ಬಹಳ ಸ್ವಾರಸ್ಯಕರವಾಗಿದೆ. ಆ ಒಂದು ಮಠವನ್ನು ರಾಜನ ಹೆಂಡತಿ ರಾಣಿ, ಅದೇ ರೀತಿ ಸೊಸೆ, ಅವರಿಬ್ಬರು ಒಂದೊಂದು ಸಂಸ್ಥಾನಕ್ಕೆ ದಾನ ಕೊಡಬೇಕು ಅಂಥೇಳಿ ಅವರು ಸ್ಪರ್ಧೆ ಬಂದಾಗ ನಾನು ಸೊಸೆಯವರು ಈ ಸಂಸ್ಥಾನವನ್ನು ಶೃಂಗೇರಿ ಮಠಕ್ಕೆ ಕೊಡಬೇಕು ಅಂತ ಹೇಳಿ ಅಪೇಕ್ಷೆ ಪಟ್ಟಿದ್ದರು. ರಾಣಿಯವರು ಪುತ್ತಿಗೆ ಮಠಕ್ಕೆ ಕೊಡಬೇಕು ಅಂಥೇಳಿ ಕೊನೆಗೆ ರಾಣಿಯವರ ಅಪೇಕ್ಷೆಯಂತೆ ಇಡೀ ಒಂದು ದೊಡ್ಡ ಆಸ್ತಿಯನ್ನು, ತೋಟಗಳು ಇದೆಲ್ಲ ಸೇರಿ ಒಂದು ದೊಡ್ಡ ಅಗ್ರಹಾರವನ್ನು ಪುತ್ತಿಗೆ ಮಠಕ್ಕೆ ಮಹಾರಾಜರು, ಮೈಸೂರು ಮಹಾರಾಜರು ದಾನ ಕೊಟ್ಟರು. ಕೆಳದಿ ಒಂದು ಸಂಸ್ಥಾನದ ಅಡಿಯಲ್ಲಿದ್ದಂತಹ ಈ ಒಂದು ಅಗ್ರಹಾರವನ್ನು ಪುತ್ತಿಗೆ ಮಠಕ್ಕೆ ದಾನ ಕೊಟ್ಟರು ಅಂತೇಳಿ ಉಲ್ಲೇಖ ಇದೆ. ತಾಮ್ರ ಶಾಸನಗಳು ಕೂಡ ಇವೆ. ತುಂಗಾ ನದಿ ತೀರದಲ್ಲಿ ಒಂದು ಅತ್ಯಂತ ಸುಂದರವಾದಂತಹ, ಬಹಳ ಪ್ರಶಾಂತವಾದಂತಹ ಈ ಒಂದು ಮಠದಲ್ಲಿ ಭುವನೇಂದ್ರ ತೀರ್ಥರ ವೃಂದಾವನವು ಕೂಡ ಅಲ್ಲೇ ಇದೆ. ಆ ಒಂದು ಭುವನೇಂದ್ರ ತೀರ್ಥರು ಮತ್ತು ರಾಜೇಂದ್ರ ತೀರ್ಥರು ಮೈಸೂರು ಮಹಾರಾಜರಿಂದ ಪೂಜಿತರು ಎಂಬಂತಹ ಈ ಒಂದು ಉಲ್ಲೇಖಕ್ಕೋಸ್ಕರ ಅವರ ವೃಂದಾವನದಲ್ಲಿ ಆನೆ, ಕುದುರೆ, ಒಂಟೆಗಳ ಚಿತ್ರವು ಕೂಡ ಕೆತ್ತಲ್ಪಟ್ಟಿದೆ. ಅಂದರೆ ಮೈಸೂರು ಮಹಾಸಂಸ್ಥಾನದ ಮುಮ್ಮಡಿ ಕೃಷ್ಣರಾಜ ಒಡೆಯವರು ಅವರು ನೀಡಿದಂತಹ ಈ ಒಂದು ದಾನ ಏನಿದೆ ಅದರ ಜ್ಞಾಪನೆಗಾಗಿ ವೃಂದಾವನದಲ್ಲೇ ಅಲ್ಲಿ ಆನೆ, ಕುದುರೆ, ಒಂಟೆಗಳನ್ನು ಕೂಡ ಅವರು ಅದರಲ್ಲಿ ಕೆತ್ತಿದ್ದಾರೆ. ಶ್ರೀ ಭುವನೇಂದ್ರ ತೀರ್ಥರ ಇನ್ನೊಂದು ಬಹಳ ಮುಖ್ಯವಾದಂತಹ ಒಂದು ಮಹಿಮೆ ಎಂದರೆ ಅವರು ಅನಂತೇಶ್ವರ ದೇವರಿಗೆ ಬ್ರಹ್ಮಕಲಶೋತ್ಸವವನ್ನು ಮಾಡಿ ಅನಂತೇಶ್ವರ ದೇವರ ವಿಶೇಷವಾದ ಸೇವೆಯನ್ನು ಮಾಡಿದವರು. ಅನಂತೇಶ್ವರ ದೇವರ ಆಡಳಿತ ಮುಕ್ತೇಶ್ವರರಾಗಿ ಆ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿದವರು. ಚಂದ್ರೇಶ್ವರ ದೇವರ ಒಂದು ದೇವಸ್ಥಾನವನ್ನು ಕೂಡ ಅಭಿವೃದ್ಧಿ ಮಾಡಿದವರು. ಅದಕ್ಕೆ ಕುರುಹಾಗಿ ನಾವು ಇತ್ತೀಚೆಗೆ ಅನಂತೇಶ್ವರ ದೇವರ ಒಂದು ಬ್ರಹ್ಮಕಲಶೋತ್ಸವವನ್ನು ಮಾಡುವಾಗ ಆ ಶಿಖರವನ್ನು ನಾವು ತೆಗಿಬೇಕಾಯಿತು. ಅದರಲ್ಲಿ ಚಿನ್ನದ ಶಿಖರವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಹಳೆಯ ಶಿಖರವನ್ನು ನಾವು ತೆಗೆದಾಗ ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇತ್ತು, ಶ್ರೀ ಪುತ್ತಿಗೆ ಮಠದ ಶ್ರೀ ಭುವನೇಂದ್ರ ತೀರ್ಥರು ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿ ಈ ಕಲಶವನ್ನು ಸ್ಥಾಪನೆ ಮಾಡಿದರು ಎಂಬುದಾಗಿ ಆ ಉಲ್ಲೇಖವನ್ನು ಕೂಡ ನಾವು ನೋಡಿದ್ದೇವೆ. ಮುಖ್ಯವಾಗಿ ಅನಂತೇಶ್ವರ ಮತ್ತು ಚಂದ್ರೇಶ್ವರ ದೇವರ ವಿಶೇಷ ಸೇವೆಯನ್ನು ನಮ್ಮ ಪುತ್ತಿಗೆ ಮಠದ ಯತಿಗಳು ಮಾಡಿದರು ಎಂಬಂತಹ ಒಂದು ಅಂಶವನ್ನು ಕೂಡ ನಾವು ಗುರುತಿಸಿದ್ದೇವೆ. ಈ ರೀತಿ ಭುವನೇಂದ್ರ ತೀರ್ಥರು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮಾಡಿದ್ದಾರೆ. ಭುವನೇಂದ್ರ ತೀರ್ಥರ ಶಿಷ್ಯರಾದಂತಹ ರಾಜೇಂದ್ರ ತೀರ್ಥರು ಗುರುಗಳೇ ಇರುವಾಗಲೇ ಕಾಲವಾದದ್ದರಿಂದ ಮತ್ತೆ ಯೋಗೀಂದ್ರ ತೀರ್ಥರನ್ನು ಅವರು ತನ್ನ ಉತ್ತರಾಧಿಕಾರಿಯನ್ನಾಗಿ ಆಯ್ಕೆ ಮಾಡ್ತಾರೆ. ಭುವನೇಂದ್ರ ತೀರ್ಥರ ಶಿಷ್ಯರಾಗಿ ಕೃಷ್ಣಾಪುರ ಮಠದ ವಿದ್ಯಾಧೀಶ ತೀರ್ಥರು ಅವರು ವಿದ್ವಾಂಸರಾಗಿ ತಯಾರಾಗ್ತಾರೆ. ಅವರಿಗೆ ಸುಧಾಮಂಗಳವನ್ನು ಮಾಡಿದವರು ಶ್ರೀ ಭುವನೇಂದ್ರ ತೀರ್ಥರು. ಅಂತಹ ಒಂದು ಭುವನೇಂದ್ರ ತೀರ್ಥರ ಮಹಿಮೆ ಬಹಳ ಅಪಾರವಾಗಿದ್ದು ಇವತ್ತಿಗೂ ಕೂಡ ತೀರ್ಥಹಳ್ಳಿಯ ಪ್ರದೇಶದಲ್ಲಿ ಭುವನೇಂದ್ರ ತೀರ್ಥರ ಆರಾಧನೆಗೆ ಅನೇಕ ಜನ ಭಕ್ತರು ಬಂದು ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಅಲ್ಲಿಯೂ ಕೂಡ ಭುವನೇಂದ್ರ ತೀರ್ಥರ ವೃಂದಾವನದ ಹತ್ತಿರ ಕಟ್ಟೆ ಪ್ರಾಣದೇವರು ಅಂತ ಹೇಳಿ ಇವತ್ತಿಗೂ ಬಹಳ ಪ್ರಸಿದ್ಧವಾಗಿದೆ. ಬಹಳ ಕಾರಣಿಕವಾದಂತಹ ಒಂದು ಪ್ರಾಣದೇವರು ತೀರ್ಥಹಳ್ಳಿ ಭುವನೇಂದ್ರ ತೀರ್ಥರ ವೃಂದಾವನದ ಎದುರುಗಡೆ ಇದೆ. ಆ ಒಂದು ಪ್ರಾಣದೇವರನ್ನು ಟಿಪ್ಪು ಬಂದು ಅವನು ಗುಂಡು ಹೊಡೆದು ಆ ಮೂರ್ತಿಯನ್ನು ಭಂಗ ಮಾಡಿದ ಎಂಬಂತಹ ಈ ಒಂದು ಪ್ರಸಂಗ ನಡೆದಾಗ ಭುವನೇಂದ್ರ ತೀರ್ಥರು ಮತ್ತೊಂದು ವಿಗ್ರಹವನ್ನು ತಂದು ಅಲ್ಲಿ ಪ್ರಾಣದೇವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಆವಾಗ ಆ ಕಟ್ಟೆ ಪ್ರಾಣದೇವರು ಏನು ಟಿಪ್ಪು ಹೊಡೆದ ಒಂದು ಪ್ರಾಣದೇವರು ಏನಿದೆ ಕನಸಿನಲ್ಲಿ ಬಂದು ಭುವನೇಂದ್ರ ತೀರ್ಥರಲ್ಲಿ ನಾನು ನನ್ನ ಸನ್ನಿಧಾನಕ್ಕೆ ಏನು ಚ್ಯುತಿಯಾಗಲಿಲ್ಲ, ನಾನು ಇಲ್ಲೇ ಸನ್ನಿಹಿತನಾಗಿದ್ದೇನೆ, ಆದ್ದರಿಂದ ಈ ವಿಗ್ರಹವನ್ನು ವಿಸರ್ಜನೆ ಮಾಡಬಾರದು ಅಂತ ಹೇಳಿ ತಿಳಿಸಿದ್ದರಿಂದ ಮತ್ತೆ ಪುನಃ ಅದೇ ವಿಗ್ರಹವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಪ್ರಾಣದೇವರು ಒಂದೇ ಕಡೆ ಎರಡು ಪ್ರಾಣದೇವರ ಆರಾಧನೆ ನಡೀತಾ ಇದೆ. ಕಟ್ಟೆ ಪ್ರಾಣದೇವರ ಉತ್ಸವ ಅಂತ ಹೇಳಿ ಇವತ್ತಿಗೂ ಕೂಡ ಬಹಳ ಪ್ರಸಿದ್ಧವಾಗಿದೆ. ಅಂತಹ ಒಂದು ಬಹಳ ಕಾರಣಿಕವಾದಂತಹ ಪ್ರಾಣದೇವರ ಸನ್ನಿಧಾನ ಅದು ತೀರ್ಥಹಳ್ಳಿ ಭುವನೇಂದ್ರ ತೀರ್ಥರ ವೃಂದಾವನದ ಎದುರುಗಡೆ ಇದೆ.
ಅಂತಹ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಭುವನೇಂದ್ರ ತೀರ್ಥರ ಒಂದು ವೃಂದಾವನದ ಸನ್ನಿಧಿಯನ್ನು ನಾವು ನೋಡಬಹುದು. ತುಂಗಾ ನದಿಯ ಒಂದು ಪ್ರಶಾಂತವಾದಂತಹ ವಾತಾವರಣ ಆಗಿದೆ. ಅಲ್ಲಿ ಬ್ರಾಹ್ಮಣರ ಅಗ್ರಹಾರವಿದ್ದು ಆ ಒಂದು ಮಠಕ್ಕೆ 12 ಬಾವಿಗಳನ್ನು ಅವರು ತೋಡಿದ್ದರು. ಅಷ್ಟು ಜನ ಅಲ್ಲಿ ವಾಸ ಮಾಡ್ತಾಯಿದ್ರು. ಅಲ್ಲಿ ಗುರುಕುಲಗಳು, ವಿದ್ಯಾಪೀಠಗಳು ಎಲ್ಲ ನಡೀತಾ ಇತ್ತು. ಇವತ್ತಿಗೂ ಕೂಡ ಅಂತಹ ಒಂದು ಸಂಸ್ಥಾನದ ವೈಭವದ ಕುರುಹುಗಳನ್ನು ನಾವಲ್ಲಿ ನೋಡಬಹುದು. ಆಮೇಲೆ ಭುವನ